ಹೋಗೋಣ. ಎಸ್, ಒಂದು ಕಡೆ ಸಭೆ ಆಗ್ತಾಯಿದ್ರೆ ನಾಳೆ ಸಿ ಎಂ ಸಿದ್ದರಾಮಯ್ಯನವರು ಪ್ರಧಾನಿ ನರೇಂದ್ರ ಮೋದಿಯವರನ್ನು ಭೇಟಿ ಆಗ್ತಾಯಿದ್ದಾರೆ ದೆಹಲಿಯಲ್ಲಿ. ಹಿಂದೆ ದೆಹಲಿಗೆ ಹೋಗಿದ್ದಾಗ ಮೋದಿಯವರು ವಿದೇಶಿ ಪ್ರವಾಸಕ್ಕೆ ಹೋಗಿದ್ದರು, ಹಾಗಾಗಿ ಅವ್ರನ್ನ ಭೇಟಿ ಆಗೋದಕ್ಕೆ ಆಗಲಿಲ್ಲ. ಈ ಬಾರಿ ಚಾನ್ಸ್ ಸಿಕ್ಕಿದೆ, ಸೊ ಈ ಬಾರಿ ಭೇಟಿ ಆಗ್ತಾಯಿದ್ದೀನಿ ಅಂತ ಸಿ ಎಂ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸಭೆಗೂ ಮುನ್ನ ಮಾತನಾಡಿದರು. ಇದೇ ವೇಳೆ ನಿನ್ನೆ ಅಷ್ಟೇ ಪುಣೆಯಲ್ಲಿ ಮಾತಾಡಬೇಕಾದ್ರೆ ನರೇಂದ್ರ ಮೋದಿಯವರು ಕೆಲವೊಂದಿಷ್ಟು ವಿಚಾರವನ್ನು ಎತ್ತಿದರು. ಅದೇನಪ್ಪ ಅಂದರೆ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಯನ್ನು ಜಾರಿ ಮಾಡಿದ್ರಿಂದ ಕರ್ನಾಟಕ ಅಭಿವೃದ್ಧಿ ಆಗ್ತಾಯಿಲ್ಲ, ಅಭಿವೃದ್ಧಿಯಲ್ಲಿ ಹಿಂದೆ ಬಿದ್ದಿದೆ, ಸೊ ಬೇರೆ ಬೇರೆ ಕ್ಷೇತ್ರಗಳ ಅನುದಾನಕ್ಕೆ ಹಣ ಇಲ್ಲ ಅಂತ ಸಹ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇದೆ, ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಹೀಗಾಗಿ ಗ್ಯಾರಂಟಿಗಳಿಂದ ಕರ್ನಾಟಕ ಒಂದು ರೀತಿ ದಿವಾಳಿ ಆಗ್ತಾಯಿದೆ, ಅಭಿವೃದ್ಧಿಯಲ್ಲಿ ಹಿಂದೆ ಹೋಗ್ತಾ ಇದೆ ಅನ್ನೋ ಒಂದು ಆರೋಪವನ್ನು ಮಾಡಿದರು ಪ್ರಧಾನಿ ಮೋದಿಯವರು. ಮೋದಿಯವರ ಈ ಒಂದು ಆರೋಪಕ್ಕೆ ಈಗ ಸಿ ಎಂ ಸಿದ್ದರಾಮಯ್ಯನವರು ಸಖತ್ತಾಗಿಯೇ ತಿರುಗೇಟನ್ನು ಕೊಟ್ಟಿದ್ದಾರೆ. ಏನಪ್ಪ ಮಾತಾಡಿದ್ದಾರೆ ಅಂದರೆ ಅವರು ಮೋದಿ ಇಲ್ಲ ಸಲ್ಲದ ಆರೋಪವನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕದ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಖಜಾನೆ ಬರಿದಾಗಲಿದೆ ಮತ್ತು ಅಭಿವೃದ್ಧಿಗೆ ಹಣ ಇಲ್ಲದಂತಾಗಿದೆ ಅಂದೋ ಒಂದು ಕಾಳಜಿಯನ್ನು ವ್ಯಕ್ತಪಡಿಸಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳು. ನರೇಂದ್ರ ಮೋದಿ ಅವರೇ, ಇದು ನಿಮ್ಮ ವೈಯಕ್ತಿಕ ಅಭಿಪ್ರಾಯವೇ, ಪ್ರಧಾನಿಯವರ ಅಭಿಪ್ರಾಯವೇ, ಇಲ್ಲವೇ ಪಕ್ಷದ ಅಭಿಪ್ರಾಯವೇ ಅನ್ನೋದನ್ನು ದಯವಿಟ್ಟು ಸ್ಪಷ್ಟಪಡಿಸಬೇಕು ಅಂತ ವಿನಂತಿ. ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರೇ, ಗ್ಯಾರಂಟಿ ಯೋಜನೆಗಳನ್ನು ವಿರೋಧಿಸುವುದಾದರೆ ನಿಮ್ಮ ಮತ್ತು ನಿಮ್ಮ ಪಕ್ಷದ ನಿಲುವನ್ನು ಸ್ಪಷ್ಟಪಡಿಸಿ. ಕರ್ನಾಟಕದ ನಾಯಕರಿಗೂ ತಮ್ಮ ಗ್ಯಾರಂಟಿ ಯೋಜನೆಗಳನ್ನು ಸಾರ್ವಜನಿಕವಾಗಿ ವಿರೋಧಿಸಲು ನಿರ್ದೇಶನವನ್ನು ಕೊಡಿ ಕರ್ನಾಟಕದ ಬಿಜೆಪಿ ನಾಯಕರಿಗೆ. ಇಲ್ಲಿ ನಮ್ಮ ಗ್ಯಾರಂಟಿ ಯೋಜನೆಯನ್ನು ತಕ್ಷಣ ಜಾರಿಗೊಳಿಸಬೇಕಂತ ಕರ್ನಾಟಕದ ಬಿಜೆಪಿ ನಾಯಕರು ಒಂದೇ ಸಮನೆ ನಮ್ಮ ಬೆನ್ನನ್ನು ಹತ್ತಿದ್ದಾರೆ. ಬಡವರಿಗೆ ನೀಡುವ ಹೆಚ್ಚುವರಿ ಅಕ್ಕಿಯಲ್ಲಿ ಒಂದು ಕಾಳು ಕಡಿಮೆಯಾದರೂ ಹೋರಾಟ ಮಾಡೋದಾಗಿ ಮಾಜಿ ಸಿ ಎಂ ಯಡಿಯೂರಪ್ಪ ಅವರು ಗುಡುಗುತ್ತಲೇ ಇದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಪ್ರಧಾನಿ ನರೇಂದ್ರ ಮೋದಿ ಅವರೇ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಇನ್ನು ಮುಂದೆ ಹೋಗಿ ವಿಧಾನಸಭಾ ಚುನಾವಣೆ, ನೆಕ್ಸ್ಟು ಮಧ್ಯಪ್ರದೇಶದಲ್ಲಿ ಚುನಾವಣೆ ಆಗ್ತಾಯಿದೆ. ಈಗಾಗಲೇ ಮಧ್ಯಪ್ರದೇಶದ ಮುಖ್ಯಮಂತ್ರಿಗಳು ಹೆಣ್ಣು ಮಕ್ಕಳ ಖಾತೆಗೆ ಮಾಸಿಕ 1,000 ರೂಪಾಯಿ ಜಮೆ ಮಾಡುವ ಲಾಡ್ಲಿ ಬೆಹನಾ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ. ಇದನ್ನು 3,000 ರೂಪಾಯಿಗೆ ಹೆಚ್ಚಿಸುವ ಭರವಸೆಯನ್ನು ಕೂಡ ನೀಡಿದ್ದಾರೆ. ಇದು ಉಚಿತ ಯೋಜನೆ ಅಲ್ಲವೇ ಪ್ರಧಾನಿ ನರೇಂದ್ರ ಮೋದಿ ಅವರೇ ಅಂತ ಕೇಳಿದ್ದಾರೆ. ಕೇಂದ್ರ ಸರ್ಕಾರದ್ದೇ ಯೋಜನೆ ಆಗಿರುವ ರೈತರ ಖಾತೆಗೆ ವಾರ್ಷಿಕ 6,000 ರೂಪಾಯಿ ಜಮೆ ಮಾಡುವ ಕಿಸಾನ್ ಸಮ್ಮಾನ್ ಯೋಜನೆಯನ್ನು ನೀವು ಹೇಗೆ ವ್ಯಾಖ್ಯಾನ ಮಾಡ್ತೀರಿ? ನಾನು 5 ಕಿಲೋ ಅಕ್ಕಿಯನ್ನು ಹೆಚ್ಚುವರಿಯಾಗಿ ನೀಡಿದರೆ ಅದರಿಂದ ರಾಜ್ಯದ ಖಜಾನೆ ಬರಿದಾಗಲಿದೆ ಎನ್ನುವುದು ನಿಮ್ಮ ಅಭಿಪ್ರಾಯವಾಗಿದ್ದರೆ, 5 ಕಿಲೋ ಅಕ್ಕಿಯನ್ನು ಉಚಿತವಾಗಿ ನೀಡುವ ಪಿ ಎಂ ಗರೀಬ್ ಅನ್ನ ಕಲ್ಯಾಣ ಯೋಜನೆಯನ್ನು ಯಾವ ಗುಂಪಿಗೆ ಸೇರಿಸ್ತೀರಿ ಪ್ರಧಾನಿ ನರೇಂದ್ರ ಮೋದಿ ಅವರೇ? ಉಚಿತ ಸ್ವರೂಪದ 8 ಯೋಜನೆಯನ್ನು ಕೇಂದ್ರ ಸರ್ಕಾರ ಅಂದಾಜು 1.25 ಲಕ್ಷ ಕೋಟಿ ವೆಚ್ಚದಲ್ಲಿ ಅನುಷ್ಠಾನಗೊಳಿಸ್ತಾ ಇದೆ. ಉಚಿತ ಯೋಜನೆಯನ್ನು ವಿರೋಧಿಸುತ್ತಿರುವ ನೀವು ಈ ಯೋಜನೆಗಳನ್ನು ಹೇಗೆ ಸಮರ್ಥನೆ ಮಾಡಿಕೊಳ್ತೀರಿ ಪ್ರಧಾನಿ ಮೋದಿ ಅವರೇ? ಡಬಲ್ ಇಂಜಿನ್ ಸರ್ಕಾರದ ಜನವಿರೋಧಿ ಆಡಳಿತದಿಂದ ಬೇಸತ್ತು ಹೋಗಿರ್ತಕ್ಕಂಥ ಕರ್ನಾಟಕದ ಜನತೆ ನಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಜನಾದೇಶವನ್ನು ನೀಡಿ ಬಿಜೆಪಿಯನ್ನು ತಿರಸ್ಕರಿಸಿದ್ದಾರೆ. ನುಡಿದಂತೆ ನಡೆಯುವ ಬದ್ಧತೆ ಹೊಂದಿರುವ ನಾವು ಕೊಟ್ಟ ಭಾಷೆಯನ್ನು ಉಳಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಸೊ ಇದಕ್ಕೆ ನಿಮ್ಮ ನಿಲುವೇನು ನರೇಂದ್ರ ಮೋದಿ ಅವರೇ ಅಂತ ಸಿ ಎಂ ಸಿದ್ದರಾಮಯ್ಯವರು ಟ್ವಿಟರ್ನಲ್ಲಿ ಪ್ರಶ್ನೆಯನ್ನು ಮಾಡಿದ್ದಾರೆ. ನರೇಂದ್ರ ಮೋದಿಯವರ ಒಂದು ಏನು ತಿರುಗೇಟು ಕೊಟ್ಟಿದ್ರು, ಉಚಿತ ಯೋಜನೆಗಳಿಂದ ದಿವಾಳಿ ಆಗ್ತಾ ಇದೆ, ಕರ್ನಾಟಕ ಅಭಿವೃದ್ಧಿ ಆಗ್ತಿಲ್ಲ ಅಂತ. ಆದರೆ ಇದೇ ಬಿಜೆಪಿ ಚುನಾವಣಾ ಪ್ರಣಾಳಿಕೆಯಲ್ಲಿ 3 ಉಚಿತ ಸಿಲಿಂಡರ್ ವರ್ಷಕ್ಕೆ, 1,000 ರೂಪಾಯಿ ಮಹಿಳೆಯರಿಗೆ, ಪ್ರತಿದಿನ 1/2 ಲೀಟರ್ ಹಾಲು, ಇದು ಕರ್ನಾಟಕದ ಪ್ರಣಾಳಿಕೆಯಲ್ಲಿ ಇತ್ತು ಬಿಜೆಪಿಯಲ್ಲಿ. ಹಾಗಿದ್ದರೆ ಇದೆಲ್ಲವೂ ಕೊಟ್ಟಿದ್ದಿದ್ರೆ, ಬಿಜೆಪಿ ಅಧಿಕಾರದಲ್ಲಿ ಬಂದಿದ್ದರೆ ಅಥವಾ ನಮ್ಗೆ ಓಟ್ ಹಾಕಿ ಅಂತ ಬಿಜೆಪಿಗರು ಈ ರೀತಿಯ ಆಮಿಷಗಳನ್ನು ಒಡ್ಡಿದ್ದು ಅಭಿವೃದ್ಧಿಗೆ ಪೂರಕವಾಗಿರ್ತಾ ಇತ್ತಾ? ಇದನ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ. ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿಗಳನ್ನು ಮೀರಿಸುವಂಥ ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತಿದ್ದಾರೆ. ಇದಕ್ಕೆ ನರೇಂದ್ರ ಮೋದಿ ಅವರ ನಿಲುವೇನು? ಕೇಂದ್ರ ಸರ್ಕಾರದಲ್ಲೂ ಕೂಡ ಕೆಲವೊಂದಿಷ್ಟು ಫ್ರೀ ಯೋಜನೆಗಳಿದ್ದಾವೆ, ಇದ್ರ ಬಗ್ಗೆ ನಿಲುವೇನು ನಿಮ್ಮದು? 1.25 ಲಕ್ಷ ಕೋಟಿಯನ್ನು ಖರ್ಚು ಮಾಡ್ತೀರಿ ಅಂತ ಸಿದ್ದರಾಮಯ್ಯನವರು ಎಲ್ಲ ಕೌಂಟೆಬಲಿಟಿ ಇಟ್ಕೊಂಡು ಟ್ವೀಟ್ ಮಾಡಿದ್ದಾರೆ. ಇದಕ್ಕೆ ಬಿಜೆಪಿಯವ್ರ ಹತ್ರ ಉತ್ತರ ಇಲ್ಲ. ಎಲ್ಲವನ್ನು ಕೂಡ ಫ್ರೀ ಮಾಡೋದು ಸರಿಯಲ್ಲ. ಆರ್ಥಿಕ ವಿಚಾರವಾಗಿ ಕೆಲವೊಂದಿಷ್ಟು ಮಾಡಬಹುದು ಅದರ ಅಗತ್ಯತೆ ಇದ್ದರೆ. ಸೊ ಈ ವಿಚಾರವಾಗಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಕಿತ್ತಾಟ ಆಗ್ತಿದೆ ಹೊರತು ಯಾರು ಸರಿ ಯಾರು ತಪ್ಪು ಅನ್ನೋದನ್ನು ಹೇಳೋಕ್ಕಾಗಲ್ಲ. ಅದನ್ನು ಜನ ತೀರ್ಮಾನ ಮಾಡ್ತಾರೆ. ನೋಡೋಣ, ನಾಳೆ ಸಿದ್ದರಾಮಯ್ಯನವರು ಮೋದಿಯವರನ್ನು ಭೇಟಿ ಆಗ್ತಾಯಿದ್ದಾರೆ.
ಈ ವೇಳೆ ಅಕ್ಕಿ ವಿಚಾರವಾಗಿ ಗಮನವನ್ನು ಸೆಳಿಬಹುದು ನರೇಂದ್ರ ಮೋದಿಯವರ ಬಳಿ ಸಿದ್ದರಾಮಯ್ಯನವರು ಅಂತ ನೋಡೋಣ. ಭೇಟಿ ಆದ ಮೇಲೆ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಸ್ಪಷ್ಟವಾಗಿ ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ. ಏನೆಲ್ಲ ಚರ್ಚೆ ಆಯಿತು ಅಂತ ನೋಡೋಣ, ಏನೆಲ್ಲ ಚರ್ಚೆ ಆಯಿತು ಅದ್ರ ಬಗ್ಗೆ ಏನು ಹೇಳಿದ್ರು ಅಂತ. ಮುಂದಿನ ಸುದ್ದಿಗೆ ಹೋಗೋಣ.